ನಾಗೇಶ್ಗೌಡರ ಸಿಡಿ 12 ಜನ ಎಂಪಿ ಮಂತ್ರಿಗಳು ಸಿಡಿ ಮೇಲೆ ಸ್ಟೇರ್ ತಗೊಂಡು ನಿಮ್ ಪಕ್ಕದಾಗ ಕೂತಾರಲ್ಲ ಯಾವ್ದ್ರಿ ದೇಶಭಕ್ತಿ ನನ್ನ ಮಕ್ಕಳು ಕೇಳ್ತಾರೆ ಅಪ್ಪ ಸಿಡಿ ಅಂದ್ರೆ ಏನು ಅದ್ರಾಗ ಏನಿದೆ ಅಂದ್ರೆ ಏನ್ ಹೇಳಿ ನನ್ನ ಮಕ್ಕಳಿಗೆ ನಾಗೇಶ ಪುಣ್ಯಾತ್ಮ ನೀವಾದ್ರೂ ನೋಡಿದ್ರೆ ಸಿಡಿನ ನಿಮ್ಗೆ ವಯಸ್ಸಾಯ್ತು ನೋಡಕ್ ಆಗಲ್ಲ ಈಗ ಅಲ್ಲಿ ನಮ್ ಗೋಪಾಲ ಹೇಳ್ದಂಗೆ ನಾನ್ ಸ್ಟೇನೇ ತಗೊಂಡಿಲ್ಲ ಅಂತ ನಾ ಹೇಳ್ದ ನೀನ್ ವೈಟ್ ನೋಡಿದ್ರೆ ಏನು ಮಾಡಕ್ ಆಗಲ್ಲಪ್ಪ ಆಟೋಮೆಟಿಕ್ ಎಲ್ಲ ಹೋಗಲ್ಲ ಇವತ್ತು ಸದಾನಂದ ಗೌಡ್ರು ಅವರು ಸ್ಟೇ ತಗೊಂಡಾರ ನಾನ್ ಸದಾನಂದ ಗೌಡ್ರಿಗೆ ಕೇಳ್ದೆ ಏನ್ರಿ ನೀವು ಸ್ಟೇ ತಗೊಂಡಿದ್ರ ನಟ್ಬಿಟ್ರು ಇಂಥವ್ರಿದ್ರೆ ಬೆಳೆ ಮಳೆ ಆಗತ್ತಾ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವಿಧಾನಸೌಧ ಪೂಜ್ಯ ಉದ್ಯಾರಣ್ಯ ಸ್ವಾಮಿಗಳ ತಪೋಬಲದಿಂದ ಕಟ್ಟಿದಂತ ಕನ್ನಡ ನಾಡು ತಾ ಕರುಣೆ ನಾನಣ್ಣೆ ಡಾಡಮೃಗ ಎಂದು ಪರಿಶಿವನಾದಂತ ಮುಕುಂಡೇಶ್ವರ ಕರುಣೆ ನನ್ನೇ ಡಮೃಗವನ್ನು ಬಾರಿಸಿದನೋ ಅಂದೇ ಈ ಭಾಷೆಗೆ ಕನ್ನಡ ಅಂತ ನಾಮಾಂಕಿತವಾಯಿತು ನಾಗೇಶ್ವರವರೇ ಎಂತ ಜಾಗದಲ್ಲಿ ಕೂತಿದ್ದೀರಪ್ಪ ನಿಮ್ಗೇನಾದ್ರು ಸಂಸ್ಕಾರ ಇದ್ರೆ ಆ 12 ಮಂತ್ರಿಗಳಿಗೆ ತೆಗೀರಿ ಇಲ್ಲದ್ರೆ ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ನೀವು ವಿದ್ಯಾಮಂತ್ರಿಯಾಗಿ ಏನ್ರಿ ಕೆಲಸ ಮಾಡ್ತಾ ಇದ್ರಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಬರೆದಂತ ಪೂಜ್ಯ ಕುವೆಂಪು ಅವರ ಹೆಸರನ್ನು ಕೂಡ ಪಾಠ್ಯ ಪುಸ್ತಕದಿಂದ ತೆಗಿತಕ್ಕಂತ ಅದಕ್ಕೆ ಪ್ರಯತ್ನ ಪಟ್ಟಿದ್ರು ಯಾಕ್ರಿ ಕುವೆಂಪು ಮೇಲೆ ನಿಮ್ಗೆ ಇಷ್ಟಿಟ್ಟು ಬಸವಣ್ಣನವರ ಹೆಸರು ತೆಗಿಯಕ್ ಪ್ರಯತ್ನ ಪಟ್ರಿ ಇವತ್ತು ಕೇಳ್ತೇನೆ ಬಿಜೆಪಿ ಅವರಿ ಭಕ್ತ ಮಂಡಾರಿ ಬಸವಣ್ಣ ನಿಮ್ಮ ಶತ್ರುನ ಸಮಗಾರ ಹರಳಯ್ಯ ಮಾಧರ ಚೆನ್ನಯ್ಯ ಅವನಮ್ಮ ಅಣ್ಣಯ್ಯ ಓ ಎಂದು ಕರೆಯರಿ ಕೂರಲ ಸಂಗಯ್ಯ 12ನೇ ಶತಮಾನದಲ್ಲಿ ಕೂಗುದ ಅಣ್ಣ ಬಸವಣ್ಣ ಕಾಯಕ ಮತ್ತು ದಾಸೋಹ ಇದನ್ನ ಕೊಟ್ಟ ಈ ರಾಜ್ಯಕ್ಕೆ ಬಸವಣ್ಣ ಆ ಬಸವಣ್ಣನ ಹೆಸರು ಇಲ್ಲ ಅಷ್ಟೇ ಅಲ್ಲ ಬ್ರಾಹ್ಮಣರಲ್ಲಿ ಎರಡು ಮಾಡಿದಿರಿ ಒಂದು ಮುದ್ರೆ ಹೊಡೆಯವರು ಒಂದು ಪಠ್ಯ ಹೇಳಿಯವರು ಅದ್ರಾಗ ಮಾತ್ರ ಬೇರೆ ಸ್ಮಾರ್ತರು ಬೇರೆ ಯಾಕ್ರಿ ಜಾತಿ ಜಾತಿ ಓಡ್ತಾ ಇದ್ದೀರಿ ಸಾಬ್ರೆ ಬೇಡ ಬೇಕಾಗಿಲ್ಲ ಬಿಟ್ಟು ಬಿಡ್ರಿ ನಮ್ ಚಿಂತೆ ನಿಮಗೆ ಬೇಡ ಇವತ್ತು ಈ 7 ಕೋಟಿ ಜನ ಯಾವ ಸಂಸ್ಕೃತಿಯನ್ನು ನಾವು ನಂಬಿದೀವೋ ಯಾವ ನೆಲವನ್ನು ನಾವು ನಂಬಿದೀವೋ ಯಾವ ಕರ್ನಾಟಕದ ರಾಜ್ಯದ ರೈತರು ಇವತ್ತು ಜೀವಿಸ್ತಾ ಇದಾರೋ ಅಂತ ನಾಡಿಗೆ ನಿಮ್ಮ ಕೊಡುಗೆ ಇವತ್ತು ಏನಾದ್ರೂ ಒಂದು ಕೆಲಸ ನಿಮ್ಮಿಂದಾಗಿದೆ 40% 20% ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ